ಮಧ್ಯರಾತ್ರಿಯ ಸಮಯ ಆಗಿತ್ತು. ಚಂಪಕ್ಪುರ್ನ ಸ್ಟೇಷನ್ ಅಲ್ಲಿ ಸಾವಿನಂತಹ ನಿಶಬ್ದತೆ ಆವರಿಸಿಕೊಂಡಿತ್ತು. ಯಾರೂ ಇಲ್ಲದ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಯಾರು ಇಲ್ಲದೇ ಇರುವಂತಹ ಈ ಸಮಯದಲ್ಲಿ ಬರೀ ಮೂರು ಜನ ಇದ್ರು, ರಾಹುಲ್, ಅಭಿಮನ್ಯು ಮತ್ತೆ ದಿಶಾ. ಆ ಮೂರು ಜನ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಯಾರಿಗೋ ಕಾಯ್ತಾ ಬಹಳ ಸಮಯನೇ ಆಗಿತ್ತು. ಅಭಿಮನ್ಯು, ನನಗನ್ಸುತ್ತೆ ಅಂಶುಮನ್ ಈ ಸರ್ತಿನೂ ನಮ್ಮ ಮೂರ್ ಜನನ ಮೂರ್ಖರನ್ನಾಗಿ ಮಾಡಿದಾನೆ. ಇಲ್ಲ ರಾಹುಲ್, ಇದು ನಿಜ. ಆಯುಷ್ಮನ್ಗೆ ಕುಡಿಯೋ ಅಭ್ಯಾಸ ಇದೆ ಮತ್ತೆ ಅವನು ನಶೆಯಲ್ಲಿ ನಮ್ಮ ಹತ್ರ ತುಂಬಾ ಸತಿ ಸುಳ್ಳು ಹೇಳಿದಾನೆ. ಆದ್ರೆ ನನಗೆ ನಂಬಿಕೆ ಇದೆ, ನಮ್ಮ ಮೂರ್ ಜನಕ್ಕೆ ಅವನು ಈ ತರ ದೊಡ್ಡ ಸುಳ್ಳು ಹೇಳೋದಿಲ್ಲ. ನಿನಗೆ ಮಾತು ಅರ್ಥ ಆಗ್ತಾ ಇಲ್ಲ ಅಭಿಮನ್ಯು. ಅವನು ನಶೆಯಲ್ಲಿ ಇರಬಹುದು ಮತ್ತೆ ಅವನು ನಶೆಯಲ್ಲಿ ನಿನಗೆ ಫೋನ್ ಮಾಡಿರಬಹುದು ಮತ್ತೆ ನೀನು ಎಂದಿನಂತೆ ಅವನ ಮಾತನ್ನ ನೀನು ನಂಬಿರಬಹುದು. ಇಲ್ಲಿ ಪೆದ್ರು ನಾನು ಮತ್ತೆ ದಿಶಾ ನಿನ್ ಮಾತನ್ನ ನಾವು ನಂಬಿದ್ವಿ. ರಾಹುಲ್ನ ಮಾತನ್ನ ಕೇಳಿ ಅಭಿಮನ್ಯು ಕೋಪ ಮಾಡಿಕೊಂಡು ಹೇಳ್ದ, ನೀನ್ ಏನ್ ಹೇಳ್ಬೇಕು ಅಂತ ಇದೀಯ ರಾಹುಲ್? ನಾನೂ ಅಂಶುಮನ್ ಜೊತೆ ಸೇರ್ಕೊಂಡು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿದ್ನಾ? ಒಂದ್ಸತಿ ಕಣ್ಣು ಹಾಯಿಸು. ಈ ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಮ ಮೂರ್ ಜನನ್ ಬಿಟ್ರೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಹೇಗನ್ಸುತ್ತೆ ಅಂದ್ರೆ ಈ ಚಿಂಪಕ್ಪುರ್ ಅಲ್ಲಿ ಮನುಷ್ಯ ಇಲ್ವೇನೋ ಅಂತ. ಪ್ಲೀಸ್, ನೀವಿಬ್ರು ಜಗಳ ಆಡೋದನ್ನ ನಿಲ್ಸಿ. ಮೊದ್ಲೇ ಯಾರೋ ಇಲ್ಲದ ಸ್ಟೇಷನ್ ಅಲ್ಲಿ ಸಿಕ್ಕಾಕೊಂಡಿದೀವಿ. ಇಲ್ಲಂತೂ ನಮ್ಗೆ ದೂರ ದೂರಕ್ಕೂ ಮನುಷ್ಯರಲ್ಲ, ಯಾವುದೇ ಒಂದು ನಾಯಿ ಕೂಡ ಬಗುಳ್ತಿಲ್ಲ. ಸುಮ್ನೆ ಕೂತು ಮಾತಾಡೋದ್ರ ಬದ್ಲು ನೀವು ಅಂಶುಮನ್ಗೆ ಫೋನ್ ಯಾಕೆ ಮಾಡ್ತಿಲ್ಲ? ನಿನಗೇನನ್ಸುತ್ತೆ ದಿಶಾ, ನಾನು ಅಂಶುಮನಿಗೆ ಕಾಲ್ ಮಾಡಿಲ್ಲ ಅನ್ಕೊಂಡ? ನಾನು ಒಂದ್ ಗಂಟೆಯಿಂದ ಅವನಿಗೆ ಫೋನ್ ಟ್ರೈ ಮಾಡ್ತಾನೆ ಇದೀನಿ, ಆದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ನಾನು ಕೂಡ ಅವನಿಗೆ ಫೋನ್ ಟ್ರೈ ಮಾಡ್ತಾನೆ ಇದೀನಿ ಮತ್ತೆ ಅವನ್ ಫೋನ್ ಆಫ್ ಆಗೇ ಇದೆ. ಏನೇ ಆಗ್ಲಿ, ಬೆಳಿಗ್ಗೆ ಆಗಕ್ಕೆ ಇನ್ನೂ ಸಮಯ ಇದೆಯಲ್ಲ. ಮತ್ ನಾನಂತೂ ಇಷ್ಟು ಚಳಿಯಾಗಿರೋ ನಿಶಬ್ದವಾದ ರೈಲ್ವೆ ಸ್ಟೇಷನ್ ಅಲ್ಲಿ ರಾತ್ರಿ ಕಳಿಯಕ್ಕಾಗಲ್ಲ. ಮೊದ್ಲೇ ಇಲ್ಲಿ ಒಂಥರ ಭಯ ಆವರಿಸ್ಕೊಂಡಿದೆ. ಆಗ ಆ ಮೂರು ಜನಕ್ಕೆ ಯಾರೋ ನಡೀತಾ ಇರೋ ಧ್ವನಿ ಕೇಳತ್ತೆ. ಎದುರುಗಡೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಲಾಠಿನನ್ನ ಹಿಡಿದು ಆ ಮೂರು ಜನದ ಕಡೆ ಬರ್ತಿದ್ದ. ಕೆಲವೇ ಸಮಯದಲ್ಲಿ ಆ ವ್ಯಕ್ತಿ ಆ ಮೂರು ಜನರ ಹತ್ರ ಬಂದು ನಿಂತ್ಕೊಂಡ. ಅವನಿಗೆ ತುಂಬಾ ವಯಸ್ಸಾಗಿತ್ತು. ಅವನು ಕಪ್ಪು ಶಾಲನ್ನ ಸುತ್ತಕೊಂಡಿದ್ದ. ದಿಶಾ ವಯಸ್ಸಾದ ವ್ಯಕ್ತಿಯನ್ನ ನೋಡಿ ಭಯ ಪಟ್ಕೊಂಡ್ಲು. ಈ ವಯಸ್ಸಾದ ವ್ಯಕ್ತಿನ ಸ್ವಲ್ಪ ಹತ್ತಿರದಿಂದ ನೋಡು ರಾಹುಲ್, ಏನನ್ನಿಸ್ತಿದೆ ಗೊತ್ತಾ? ಇವನು ಸ್ಮಶಾನದಲ್ಲಿ ಉರಿಯೋ ಅಂತ ಬೆಂಕಿಯಿಂದ ಹಾಗೆ ಎದ್ದು ಬಂದ ಹಾಗೆ. ನಿಧಾನ ಮಾತಾಡು ದಿಶಾ, ಅವನಿಗೇನಾದ್ರು ಕೇಳಿಸ್ಬಿಟ್ರೆ? ಆ ವಯಸ್ಸಾದ ವ್ಯಕ್ತಿ ಆ ಮೂರು ಜನವನ್ನ ದುರ್ಗುಟ್ಕೊಂಡು ನೋಡ್ತಿದ್ದ. ಅವನು ಗಟ್ಟಿಯಾದ ಧ್ವನಿಯಿಂದ ಆ ಮೂರು ಜನದ ಕಡೆ ನೋಡ್ಕೊಂಡು ಹೇಳ್ದ, ಇಲ್ಲಿನ ರಸ್ತೆಗಳಲ್ಲಿ ದೆವ್ವಗಳು ನೆರಳು ಕಾಣಿಸುತ್ತೆ. ನೀವ್ ಏನ್ ಮಾತಾಡ್ತಿದ್ದೀರಾ ತಾತ? ದೆವ್ವಗಳು ನೆರಳ? ಇದೆಲ್ಲ ಫಿಲ್ಮ್ಗಳಲ್ಲಿ ಚೆನ್ನಾಗ್ ಕಾಣುತ್ತೆ. ನೋಡಪ್ಪ, ಇದೆಲ್ಲ ಫಿಲ್ಮಿನ ಮಾತುಗಳಲ್ಲ, ಇದು ನಿಜವಾದ ಘಟನೆ. ರೈಲ್ವೆ ಸ್ಟೇಷನ್ ಅಕ್ಕಪಕ್ಕದಲ್ಲಿ ಸಾವಿನ ನಿಶಬ್ದತೆ ಕೇಳಿಸ್ತಿಲ್ವಾ? ನಿಮ್ಮ ಮೂರ್ ಜನನ ಬಿಟ್ರೆ ಇಲ್ಲಿ ಯಾರಾದ್ರೂ ಕಾಣಿಸ್ತಿದಾರಾ ನಿಮಗೆ? ಅರೆ ತಾತ, ನೀವು ನಮ್ ಜೊತೆನೆ ಇದೀರಲ್ವಾ ಇಲ್ಲಿ? ಹಾಗಂತ ನೀವು ಮನುಷ್ಯರಲ್ವಾ? ತಾತ, ನಾವ್ ಮುಂಬೈಯಿಂದ ಬಂದಿದೀವಿ ಇಲ್ಲಿಗೆ. ನೀವು ನಮಗೆ ಹೇಳ್ಬೋದಾ ಚಿಂಪಕ್ಪುರ್ನ ಹಳೆ ಕೋಟೆ ಇಲ್ಲಿಂದ ಎಷ್ಟು ದೂರ ಇರ್ಬೋದು? ಮುದುಕ ಅದರುವಂತ ಧ್ವನಿಯಲ್ಲಿ ಅಭಿಮನ್ಯುಗ್ ಹೇಳ್ದ, ಆ ದೆವ್ವದ ಕೋಟೆಯಲ್ಲಿ ನಿಮ್ಗಳಿಗೆ ಇವಾಗ ಏನ್ ಕೆಲ್ಸ ಇದೆ ನಿಮಗ್ ಗೊತ್ತಿಲ್ವಾ? ಅಲ್ಲಿನ ರಸ್ತೆಗಳು ರಹಸ್ಯಮಯವಾಗಿ ತುಂಬಿಕೊಂಡಿದೆ. ಅದು ಕೋಟೆ ಅಲ್ಲ, ಸಾವಿನ ಕೋಟೆ. ಆ ಕೋಟೆಯ ಸುತ್ತಮುತ್ತ ಭಯಂಕರವಾದ ನೆರಳು ಹರಿದಾಡ್ತಿರುತ್ತೆ. ಅದೊಂದು ಪಾಳ್ ಬಿದ್ದ ಕೋಟೆ. ನಾನ್ ಕೇಳ್ಪಟ್ಟಿದೀನಿ ಅಲ್ಲಿ ಜನಗಳು ರಹಸ್ಯವಾಗಿ ಮಾಯ ಆಗ್ತಾರೆ ಅಂತ. ನನ್ ಮಾತ್ ಕೇಳಿ, ಬೆಳಿಗ್ಗೆ ತನಕ ಇದೇ ಸ್ಟೇಷನ್ ಅಲ್ಲಿ ನೀವು ಉಳ್ಕೊಳ್ಳಿ. ಇದೇನ್ ಮಾತಾಡ್ತಿದ್ದೀರಾ ತಾತ? ನಮ್ ಫ್ರೆಂಡ್ ಅಂಶುಮನ್ ಅಂತೂ ಆ ಕೋಟೆ ಹತ್ರ ಇರೋ ಗೆಸ್ಟ್ ಹೌಸ್ ಅಲ್ಲೇ ಉಳ್ಕೊಂಡಿದ್ದಾನೆ ಮತ್ತೆ ಅವನೇ ಫೋನ್ ಮಾಡಿ ನಮಗ್ ಬರಕ್ ಹೇಳ್ದ. ನೀವಂತೂ ಪೇಟೆಯ ಏನು ಗೊತ್ತಿಲ್ದಿರೋ ಮುಗ್ಧ ಹುಡುಗರು. ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಗೆಸ್ಟ್ ಹೌಸ್ ಕೂಡ ಇಲ್ಲ. ನೋಡಿ ತಾತ, ಮೊದಲನೇ ವಿಷಯ ಏನಂದ್ರೆ ನಮಗೆ ಭೂತ ಪ್ರೇತ ಪಿಶಾಚಿ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಇನ್ನೊಂದ್ ಮಾತೇನಂದ್ರೆ ನಮ್ಮ ಫ್ರೆಂಡ್ ಅಂಶುಮನ್ ಕಳೆದ ಒಂದ್ ತಿಂಗಳಿಂದ ಇಲ್ಲೇ ಉಳ್ಕೊಂಡಿದ್ದಾನೆ. ನಾವು ಕಾಲೇಜಲ್ಲಿ ಒಟ್ಟಿಗೆ ಓದ್ತೀವಿ ಮತ್ತೆ ನಮಗೊಂದು ಪ್ರಾಜೆಕ್ಟ್ ಸಿಕ್ಕಿದೆ, ಒಂದು ಹಳೆ ಕೋಟೆ ಮೇಲೆ ಡಾಕ್ಯುಮೆಂಟರಿ ಮೂವಿ ಮಾಡ್ಬೇಕು ಅಂತ. ಅದು ಯಾವ ತರ ಫೋರ್ಟ್ ಅಂದ್ರೆ ಜನಗಳಿಗೆ ಅದ್ರ ಬಗ್ಗೆ ಗೊತ್ತೇ ಇರಬಾರ್ದು. ನಮ್ಮ ಫ್ರೆಂಡ್ ಅಂಶುಮನ್ ಇದೇ ವಿಷಯಕ್ಕೆ ತುಂಬಾ ದಿನಗಳಿಂದ ಇಲ್ಲೇ ಉಳ್ಕೊಂಡಿದ್ದಾನೆ. ಇನ್ಫ್ಯಾಕ್ಟ್ ಅವನೇ ನಮಗೆ ಕಾಲ್ ಮಾಡಿ ಇಲ್ಲಿಗೆ ಬರಕ್ ಹೇಳಿದಾನೆ. ಅಭಿಮನ್ಯು ಹೇಳಿದ್ದನ್ನ ಕೇಳಿ ಮುದುಕನ ಮುಖದಲ್ಲಿ ಭಯ ಆವರಿಸ್ಕೊಂಡ್ಬಿಡ್ತು. ಮುದುಕ ಜೋರು ಧ್ವನಿಯಲ್ಲಿ ಆ ಮೂರು ಜನದ ಕಡೆ ತಿರುಗಿ ಹೇಳ್ದ, ನನ್ ಮಾತಿನ ಮೇಲೆ ನಿಮಗೆ ನಂಬಿಕೆ ಯಾಕೆ ಬರ್ತಾ ಇಲ್ಲ? ನಿಮ್ಮ ಫ್ರೆಂಡ್ ಇಲ್ಲಿ ಒಂದು ತಿಂಗಳಿಂದ ಉಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವನು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಆ ವಯಸ್ಸಾದ ವ್ಯಕ್ತಿಯ ಮಾತನ್ನ ಕೇಳಿ ದಿಶಾಗೆ ತುಂಬಾನೇ ಭಯ ಆಗ್ಬಿಡತ್ತೆ.
ತುಂಬಾ ಆಗೋಯ್ತು ತಾತ, ನೀವು ಆಗ್ಲಿಂದ ಅದು ಇದು ಏನೇನೋ ಹೇಳ್ತಾ ಇದ್ದೀರಾ, ಸಾಕು ನಿಲ್ಸಿ. ಇದಾದ್ಮೇಲೆ ನಿಮ್ ಮಾತನ್ನ ಕೇಳಕ್ಕಾಗೋದಿಲ್ಲ. ಈ ಜಾಗದಲ್ಲಿ ಬಹಳ ಕೆಟ್ಟ ಆತ್ಮಗಳು ಓಡಾಡ್ತಾ ಇದ್ರೆ ಮತ್ತೆ ನೀವ್ ಹೇಗ್ ಬದುಕಿದೀರಾ ಹೇಳಿ? ಕೆಟ್ಟ ಆತ್ಮ ನಿಮ್ಮನ್ನ ಯಾಕೆ ಸಾಯಿಸ್ಲಿಲ್ಲ ಹೇಳಿ? ಎಲ್ಲದಕ್ಕೂ ಒಂದು ಗಡಿ ಇರುತ್ತೆ ಹುಡುಗಿ. ಈ ಸ್ಟೇಷನ್ ಇಂದ ಹೊರಗಡೆ ಹೋದ್ಮೇಲೆ ನೀವು ನಿಮ್ಮ ಸಾವುಗಳನ್ನ ನೀವು ಬರಮಾಡ್ಕೊಳ್ತೀರಾ. ಈ ರೈಲ್ವೆ ಸ್ಟೇಷನ್ ಹೊರಗಡೆಯಿಂದ ದಿಗ್ಬಂಧನ ಆಗಿದೆ. ಇದ್ಯಾಕೋ ಜಾಸ್ತಿ ಆಯ್ತು. ಆಚೆ ಹೋಗಿ ಅಂಶುಮನ್ನ ನಾವೇ ಹುಡುಕ್ತೀವಿ. ನನಗ್ ಗೊತ್ತು ನೀವು ಮೂರ್ ಜನ ನನ್ನ ಮಾತನ್ನ ನಂಬೋದಿಲ್ಲ ಅಂತ. ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ಆ ದೆವ್ವದ ಆತ್ಮ ಯಾರ ರೂಪ ಬೇಕಿದ್ರು ತಗೊಳ್ಳುತ್ತೆ. ಈ ಸ್ಟೇಷನಿನ ಹೊರಗೆ ಅಲ್ಲಿ ಯಾರನ್ನು ಕೂಡ ನಂಬಬೇಡಿ. ಇಷ್ಟನ್ನ ಹೇಳಿ ಆ ಮೂವರು ಸ್ನೇಹಿತರು ಸ್ಟೇಷನ್ ಇಂದ ಹೊರಗಡೆ ಬಂದ್ಬಿಟ್ರು. ಮತ್ತೆ ವಯಸ್ಸಾದ ವ್ಯಕ್ತಿ ಎಚ್ಚರಿಕೆ ಕೊಡ್ತಾನೆ ಇದ್ದ. ಆ ವ್ಯಕ್ತಿಯ ಧ್ವನಿ ಆ ನಿಶಬ್ದತೆಯಲ್ಲಿ ಗುಯಿಗುಟ್ತಿತ್ತು. ಆ ಮೂವರು ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಹೆಜ್ಜೆ ಇಟ್ಟಿದ್ರು. ಆಗ ಆ ಮೂವರಿಗೂ ಯಾರೋ ನಡೆಯೋ ಅಂತ ಒಂದು ಧ್ವನಿ ಕೇಳುತ್ತೆ. ಆ ಕತ್ತಲಲ್ಲಿ ಒಬ್ಬ ವ್ಯಕ್ತಿ ತೂರಾಡ್ಕೊಂಡು ಅವರ ಕಡೆ ಬರ್ತಾನೆ ಇದ್ದ. ಕೆಲವೇ ಸಮಯದಲ್ಲಿ ಆ ವ್ಯಕ್ತಿ ಆ ಮೂರು ಜನರ ಬಳಿ ಬಂದು ನಿಂತ್ಕೊಳ್ತಾನೆ. ಅವನು ದುರುಗುಟ್ಕೊಂಡು ಎಲ್ರನ್ನ ನೋಡ್ತಿದ್ದ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ ಮೂವರ ಫ್ರೆಂಡ್ ಅಂಶುಮನ್ ಆಗಿದ್ದ. ಅಭಿಮನ್ಯು ಅಂಶುಮನ್ ಕಡೆ ನೋಡ್ಕೊಂಡು ಹೇಳ್ತಾನೆ, ನಿನಗೇನಾದ್ರೂ ಗೊತ್ತಾ, ನಾವು ಮೂರ್ ಜನ ಎಷ್ಟು ಹೊತ್ತಿಂದ ಈ ರೈಲ್ವೆ ಸ್ಟೇಷನ್ ಹೊರಗಡೆ ನಾವು ಕಾಯ್ತಾ ಇದೀವಿ ಅಂತ. ನೀನು ಬರಕ್ಕೆ ಇಷ್ಟೊತ್ತ ಯಾಕೆ ತಗೊಂಡೆ? ಮತ್ತೆ ನಿನ್ ಕಾಲಿಗೇನಾಗಿದೆ? ನೀನ್ ಯಾಕೆ ಕುಂಟ್ತಾ ಇದೀಯ ಈ ತರ? ರಾಹುಲ್ನ ಮಾತನ್ನ ಕೇಳಿ ಅಂಶುಮನ್ ಒಂಥರ ವಿಚಿತ್ರವಾಗಿ ರಾಹುಲ್ ಕಡೆ ತಿರುಗಿ ಹೇಳ್ದ, ಏನು ಇಲ್ಲ, ನಿನ್ನೆ ರಾತ್ರಿ ಜಾಸ್ತಿ ಕುಡ್ದಿದ್ನಲ್ಲ, ತೂರಾಡ್ಕೊಂಡು ಬಿದ್ದ್ಬಿಟ್ಟೆ, ಸ್ವಲ್ಪ ಗಾಯ. ಬನ್ನಿ, ನಿಮ್ಮೆಲ್ಲರಿಗೂ ನಾನು ಫೋರ್ಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆ ಮೂವರು ಸ್ನೇಹಿತರು ಅಂಶುಮನ್ ಜೊತೆ ಸುಮ್ನೆ ನಡೀತಾ ಇದ್ರು. ಅಂಶುಮನ್ ಏನು ಮಾತಾಡ್ಲಿಲ್ಲ. ಮತ್ತವನ ಈ ವರ್ತನೆ ದಿಶಾಗೆ ಏನೋ ವಿಚಿತ್ರವಾಗಿ ಅನ್ಸ್ತಾ ಇತ್ತು. ದಿಶಾ ಅಂಶುಮನ್ಗೆ ಹೇಳ್ತಾಳೆ, ನನಗ್ ಗೊತ್ತಿರೋ ಹಂಗೆ ಅಂಶುಮನ್, ನೀನು ನಿನ್ನ ಸ್ವಂತ ಗಾಡಿಯಲ್ಲಿ ಚಂಪಕ್ಪುರ್ ಬಂದಿದ್ದು ಅಲ್ವಾ? ನಿನ್ ಗಾಡಿ ಎಲ್ಲೋಯ್ತು? ನೀನ್ ಎಲ್ ವಾಸವಾಗಿದ್ಯಾ? ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ನಾನ್ ಅಲ್ಲೇ ಉಳ್ಕೊಂಡಿದೀನಿ. ನನ್ ಗಾಡಿ ಕೂಡ ಅಲ್ಲೇ ಇದೆ. ನನ್ ಗಾಡಿ ನಿನ್ನೆ ಸ್ವಲ್ಪ ಹಾಳಾಗಿತ್ತು, ಮತ್ತೆ ಈ ಸಣ್ಣ ಇಲಾಖೆಯಲ್ಲಿ ಮೆಕ್ಯಾನಿಕ್ ಸಿಗೋದು ತುಂಬಾನೇ ಕಷ್ಟ, ಅದಕ್ಕೋಸ್ಕರ ನಾನು ನಡ್ಕೊಂಡೇ ಬಂದೆ. ಹಾಗಾದ್ರೆ ನೀನ್ ಹೇಳೋದು ನಾವೆಲ್ಲರೂ ನಡ್ಕೊಂಡೇ ಗೆಸ್ಟ್ ಹೌಸ್ ವರ್ಗೂ ಹೋಗ್ಬೇಕಾ? ಆಗ ಅಂಶುಮನ್ ಒಂಥರ ಅವರನ್ನ ನೋಡ್ಕೊಂಡು ನಕ್ಕೊಂಡು ಹೇಳ್ದ, ನಾವು ಗೆಸ್ಟ್ ಹೌಸ್ ಹೋಗ್ತಾ ಇಲ್ಲ ದಿಶಾ, ನಾವು ನೇರವಾಗಿ ಫೋರ್ಟಿಗೆ ಹೋಗ್ತಾ ಇದೀವಿ. ಆದ್ರೆ ಈಗ ರಾತ್ರಿ 2 ಗಂಟೆ ಆಗ್ತಿದೆ, ದಿಶಾ ಇಷ್ಟನ್ನ ಹೇಳಿದ್ಲು. ಅಷ್ಟರಲ್ಲೇ ಅಂಶುಮನ್ ನಗ್ತಾ ಹೇಳ್ದ, ನಮ್ಮ ಕ್ಯಾಮ್ರಾ ತುಂಬಾ ಹೈಟೆಕ್ ಆಗಿದೆ ದಿಶಾ, ರಾತ್ರಿಲೂ ತುಂಬಾ ಚೆನ್ನಾಗಿ ರೆಕಾರ್ಡಿಂಗ್ ಆಗುತ್ತೆ. ಇನ್ನೊಂದ್ ವಿಷಯ ಏನಂದ್ರೆ, ಹಳೆ ಕೋಟೆಯ ರೆಕಾರ್ಡಿಂಗ್ ರಾತ್ರಿನೇ ರೆಕಾರ್ಡಿಂಗ್ ಚೆನ್ನಾಗಾಗುತ್ತೆ. ಅಂಶುಮನ್ ಆ ಮೂವರನ್ನ ಯಾರೂ ಇಲ್ದೇ ಇರುವಂತ ಒಂದು ದೊಡ್ಡ ಕೋಟೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ ನೋಡಿದ್ರು ಬರೀ ಮರ ಗಿಡ ಮಣ್ಣು ಬಿಟ್ರೆ ಬೇರೇನೂ ಕಾಣ್ತಾ ಇರಲಿಲ್ಲ. ಅವ್ರು ಎಲ್ರು ಮೊಬೈಲ್ ಟಾರ್ಚ್ನ ಸಹಾಯದಿಂದನೇ ನಡ್ಕೊಂಡು ಹೋಗ್ತಾ ಇದ್ರು. ಕೋಟೆ ಒಳಗಡೆ ಭಯಾನಕವಾದ ನಿಶಬ್ದ ಆವರಿಸ್ಕೊಂಡಿತ್ತು. ಆದ್ರೆ ದಿಶಾ ಬೇರೇನೋ ಯೋಚನೆ ಮಾಡ್ತಿದ್ಲು. ಅವಳಿಗೆ ಅಂಶುಮನ್ನ ಈ ಬಿಹೇವಿಯರ್ ತುಂಬಾನೇ ವಿಚಿತ್ರ ಅನ್ಸ್ತಿತ್ತು. ಇದ್ದಕ್ಕಿದ್ದ ಹಾಗೆ ದಿಶಾ ಕಾಲುಗಳು ಏನನ್ನು ನೋಡಿ ನಿಂತು ಹೋದ್ವು. ಅವಳು ನೋಡಿದ್ಲು ಅಂಶುಮನ್ ಕಾಲಿಂದ ರಕ್ತ ಸುರಿತಾ ಇತ್ತು, ಮತ್ತೆ ಇದ್ದಕ್ಕಿದ್ದಂಗೆ ಅವನ ಕಾಲಿನ ಒಂದು ಭಾಗ ಮಾಯ ಆಗೋಯ್ತು. ಇದನ್ನ ನೋಡಿ ದಿಶಾ ಭಯ ಬಿದ್ದು ಹೋಗ್ತಾಳೆ. ದಿಶಾ ಕಿರ್ಚಿದನ್ನ ನೋಡಿ ಅಭಿಮನ್ಯು ಮತ್ತೆ ರಾಹುಲ್ ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ. ಅವನ ಮುಖ ತುಂಬಾನೇ ಭಯಾನಕವಾಗ್ಬಿಡತ್ತೆ. ಅವನ ಮುಖ ಎಲ್ಲ ಕಡೆ ಕಿತ್ಕೊಂಡು ಹೋಗಿತ್ತು. ಅವನ ಕಣ್ಣಿನ ಗುಡ್ಡೆಗಳು ಪೂರ್ತಿ ಬಿಳಿಯಾಗ್ಬಿಟ್ಟಿದ್ವು. ಅವನ ತುಟಿಯಲ್ಲಿ ಒಂಥರ ವಿಚಿತ್ರವಾದ ನಗು ಇತ್ತು. ನೋಡ್ತಾ ನೋಡ್ತಾನೆ ಇದ್ದಕ್ಕಿದ್ದ ಹಾಗೆ ಆಂಡಿ ಅವ್ರ ಕಣ್ಮುಂದೆಯಿಂದ ಮಾಯ ಆದ. ನನಗೆ ಮುಂಚೆಯಿಂದನೇ ಏನೋ ಆಗಿದೆ ಅಂತ ಅನಿಸ್ತಿತ್ತು. ನಾವು ಆ ವಯಸ್ಸಾದ ವ್ಯಕ್ತಿ ಹೇಳಿದ್ದನ್ನ ಕೇಳ್ಬಿಡ್ಬೇಕಾಗಿತ್ತು ಅನ್ಸುತ್ತೆ. ಅವನ್ ಸರಿಯಾಗಿ ಹೇಳ್ತಿದ್ದ. ರಾಹುಲ್ ಮತ್ತೆ ಅಭಿಮನ್ಯು ಸ್ಥಿತಿ ಹಾಳಾಗಿತ್ತು. ಅರೆ, ಈ ಅಂಶುಮನ್ ಎಲ್ಲಿ ಹೋಗ್ಬಿಟ್ಟ? ಮತ್ತೆ ಅವನ್ ಮುಖ ಇಷ್ಟು ಭಯಾನಕ ಹೇಗಾಯ್ತು? ನಿನಗಿನ್ನು ನಂಬಿಕೆ ಬರ್ತಾ ಇಲ್ವಾ ಅಭಿಮನ್ಯು? ಆ ತಾತ ನಿಜ ಹೇಳ್ತಾ ಇದ್ದ ಅನ್ಸುತ್ತೆ. ಇಲ್ಲಿ ನಿಜವಾಗ್ಲೂ ಇಲ್ಲಿ ಆತ್ಮಗಳು ತಿರುಗಾಡ್ತಾ ಇದೆ. ನಾನೀ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಟ್ಟಿದ್ದೀನಿ. ಹೇಳ್ತಾರೆ ಈ ಹಳೆ ಕೋಟೆ ಬ್ರಿಟಿಷ್
ಬ್ರಿಟಿಷರ ಕಾಲದಲ್ಲಿ ಜೈಲ್ ಆಗಿತ್ತಂತೆ. ಮತ್ತೆ ಒಂದಿನ ಒಬ್ಬ ಕೆಟ್ಟ ಆಂಗ್ಲದವನು ದೇವವನ ಈ ಭೂಲೋಕಕ್ಕೆ ಕರ್ಕೊಂಡ್ ಬರೋದಕ್ಕೆ ಬಹಳ ಅಮಾಯಕರನ್ನ ಈ ಕೋಟೆಯಲ್ಲಿ ಸುಟ್ಟಾಕ್ಬಿಟ್ನಂತೆ. ಆಗ್ಲಿಂದ ಈ ಪೂರ್ತಿ ಚಂಪಕ್ಪುರ್ ಈ ರೀತಿ ಆಗ್ಬಿಟ್ಟಿದೆ. ಆದ್ರೆ ನನಗನ್ಸಿತ್ತು ಇದೊಂದು ಬರೀ ಕತೆ ಅಂತ. ಇದು ಮಾತಾಡೋ ಅಂತ ಸಮಯ ಅಲ್ಲ ದಿಶಾ, ಜೀವಂತವಾಗಿರ್ಬೇಕು ಅಂದ್ರೆ ಓಡೋಣ ಇಲ್ಲಿಂದ. ಇಷ್ಟನ್ನ ಹೇಳಿ ಆ ಮೂರು ಜನ ಅವರ ಪೂರ್ತಿ ಶಕ್ತಿಯನ್ನ ಉಪಯೋಗಿಸಿ ಅಲ್ಲಿಂದ ಓಡ್ತಾ ಇದ್ರು. ಅವರು ಯಾವ ದಿಕ್ಕಿಗೆ ಓಡ್ತಾ ಇದ್ರು ಅದು ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಇದ್ದಕ್ಕಿದ್ದ ಹಾಗೆ ದಿಶಾ ಕಾಲು ಯಾವುದೋ ಭಾರಿ ವಸ್ತುಗೆ ತಗಲ್ತು, ಮತ್ತೆ ದಿಶಾ ಹಾಗೆ ಬಿದ್ದೋಗ್ಬಿಟ್ಲು. ಅಭಿಮನ್ಯು ಮತ್ತೆ ರಾಹುಲ್ ದಿಶಾನ ಎತ್ತಿ ನೋಡಿದಾಗ ಅವ್ರಿಗೆ ಹಾಗೆ ಶಾಕ್ ಆಗ್ಬಿಡುತ್ತೆ. ಆ ರಾತ್ರಿಯ ಕಗ್ಗತ್ತಲಿನಲ್ಲಿ ದಿಶಾ ಯಾವುದಕ್ಕೆ ಎಡವಿದ್ಲೋ ಅದು ಅಂಶುಮನ್ನ ಹೆಣವಾಗಿತ್ತು. ಅವನ ಹೆಣವನ್ನ ನೋಡಿ ಏನನ್ಸ್ತಿತ್ತು ಅಂದ್ರೆ ಅವನು ಸತ್ತು ಬಹಳ ದಿನ ಆಯ್ತೇನೋ ಅನ್ನೋ ಹಾಗೆ. ಇದು ಅಂಶುಮನ್ ಹೆಣ, ಮತ್ತೆ ನಮ್ ಜೊತೆ ಇದ್ದಿದ್ದು ಯಾರು? ಆ ತಾತ ಹೇಳಿದ್ದ ಆ ದೆವ್ವಗಳ ಆತ್ಮ ಯಾರ ರೂಪ ಬೇಕಿದ್ರು ತಗೊಳುತ್ತೆ ಅಂತ. ಅನ್ಸುತ್ತೆ ಯಾವ್ದೋ ಆತ್ಮ ಅಂಶುಮನ್ ರೂಪ ತಗೊಂಡ್ಬಿಟ್ಟು ಬಂದಿರ್ಬೇಕು ಅಂತ. ಅವನು ನಮ್ ಫ್ರೆಂಡ್ ಅಂಶುಮನ್ ಅಲ್ಲ, ಅದೊಂದು ಆತ್ಮ. ಇದಕ್ಕಿದ್ದ ಹಾಗೆ ಅಂಶುಮನ್ ನಾಯಣ ಎದ್ ಕೂತ್ಕೊಳ್ತು, ಅದು ದಿಶಾನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತು. ಮತ್ತೆ ಕೆಲವೇ ಕ್ಷಣಗಳಲ್ಲಿ ದಿಶಾ ದೇಹದಲ್ಲಿದ್ದ ಎಲ್ಲ ರಕ್ತ ಕುಡ್ದು ಬಿಡ್ತು. ದಿಶಾ ಜೋರಾಗಿ ಕಿಚ್ಕೊಂಡು ಜ್ಞಾನ ತಪ್ಪಿಬಿಡ್ತಾಳೆ. ಎಲ್ಲ ಎಷ್ಟು ಬೇಗ ಬೇಗ ಆಯ್ತು ಅಂದ್ರೆ ಅಭಿಮನ್ಯು ಮತ್ತೆ ರಾಹುಲ್ಗೆ ಸ್ವಲ್ಪ ಯೋಚನೆ ಮಾಡೋ ಸಮಯ ಕೂಡ ಸಿಗ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅವರ ಕಿವಿಗಳಲ್ಲಿ ಅಂಶುಮನ್ ಮಾತಾಡೋದು ಕೇಳಿಸುತ್ತೆ. ಅದು ಒಂದು ಮರದ ಮೇಲಿಂದ ಬರ್ತಿತ್ತು. ಅವರಿಬ್ರು ಹಾಗೆ ಮೇಲ್ಗಡೆ ನೋಡ್ತಾರೆ. ಅವ್ರಿಗೆ ನೋಡೋ ದೃಶ್ಯ ಭಯಾನಕವಾಗಿತ್ತು. ಅಂಶುಮನ್ ಆ ರಾತ್ರಿಯ ಕಗ್ಗತ್ತಲಿನಲ್ಲಿ ದೊಡ್ಡ ಕೊಂಬೆಗಳ ಮೇಲೆ ಕೂತ್ಕೊಂಡು ಅವನ ಕಣ್ಣುಗಳು ರಾತ್ರಿಯ ಕತ್ತಲಿನಲ್ಲಿ ಬಲ್ಬ್ನ ಹಾಗೆ ಹೊಳಿತಾ ಇದ್ವು. ಇದು ಕೋಟೆ ಅಲ್ಲ ಸ್ನೇಹಿತರೆ, ಮಾಯಾಜಾಲ. ಇಲ್ಲಿಗೆ ಒಂದ್ಸಲ ಬಂದವರು ಅವ್ರು ಯಾವತ್ತೂ ವಾಪಸ್ ಹೋಗಲ್ಲ. ನಿಮ್ಗೊಬ್ನಿಗೆ ಇಲ್ಲಿ ತುಂಬಾ ಬೋರ್ ಆಗಿತ್ತು, ಅದಕ್ಕೋಸ್ಕರ ನಿಮ್ ಮೂರು ಜನನು ನಾನು ಇಲ್ಲಿಗೆ ಕರೆಸ್ಕೊಂಡೆ. ಈಗ ನಮ್ ಒಟ್ಟಿಗೆ ಮೂರು ಜನ ಇಲ್ಲೇ ಒಟ್ಟಿಗೆ ಇರೋಣ. ರಾಹುಲ್ ಮತ್ತೆ ಅಭಿಮನ್ಯು ಮತ್ತೆ ಅಲ್ಲಿಂದ ಓಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಅವರಿಬ್ರ ಕಿವಿಗಳಲ್ಲಿ ದಿಶಾ ಧ್ವನಿ ಕೇಳಿಸ್ತು. ನಿಂತ್ಕೊಳ್ಳಿ, ಪ್ಲೀಸ್, ನನ್ನ ಬಿಟ್ಟು ಹೋಗ್ಬೇಡಿ. ದಿಶಾ ಧ್ವನಿ ಕೇಳಿ ರಾಹುಲ್ ಹಾಗೆ ನಿಂತ್ಕೊಂಡ್ಬಿಟ್ಟ. ಅವನು ಅಭಿಮನ್ಯುಗ್ ಹೇಳ್ದ, ಅನ್ಸುತ್ತೆ ದಿಶಾ ಬದುಕಿರ್ಬೇಕು, ಹುಚ್ಚಿಡಿದೀಯ ನಿನಗೆ, ಅವಳು ಸತ್ತೋಗಿದ್ದಾಳೆ. ಆದ್ರೆ ಅವಳು ನಮಗೆ ಕರೀತಾ ಇದ್ದಾಳೆ, ಅವಳಿಗೆ ಸಹಾಯ ಮಾಡ್ಬೇಕು. ಇಲ್ಲ, ನಮ್ ಕಣ್ಮುಂದೆನೆ ಅವಳು ಉಸಿರು ಬಿಟ್ಟಿದ್ಲು. ಆಗ ದಿಶಾ ಪ್ರಾಣಿಗಳ ಹಾಗೆ ಓಡ್ತಾ ಬಹಳ ಜೋರಾಗಿ ರಾಹುಲ್ ಹತ್ರ ಬಂದ್ಲು. ಮತ್ತ ಅವಳ ಹಲ್ಲುಗಳನ್ನ ರಾಹುಲ್ ಭುಜಕ್ಕೆ ಹಾಕ್ಬಿಟ್ಲು. ಈಗ ಅಭಿಮನ್ಯು ಒಬ್ನೇ ಅಲ್ಲಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ನೋಡ್ತಾ ನೋಡ್ತಾ ಸಾವಿರಾರು ಭಯಾನಕ ನೆರಳುಗಳು ಅಭಿಮನ್ಯುನ ಸುತ್ತುವರೆದು ಬಿಡ್ತು. ಅಭಿಮನ್ಯು ಕಿರ್ಚಿದ್ದು ಅಲ್ಲಿ ಎಲ್ಲ ಕಡೆ ಜೋರಾಗಿ ಕೇಳಿಸ್ತು. ಕೆಲವು ತಿಂಗಳಾದ್ಮೇಲೆ ಪೊಲೀಸ್ಗೆ ಆ ನಾಲ್ಕು ಜನರ ಹೆಣ ಕೋಟೆಯ ಒಳಗಡೆ ಸಿಕ್ತು. ಮತ್ತೆ ನ್ಯೂಸಲ್ಲಿ ಇದೇ ಚರ್ಚೆ ಇತ್ತು. ಅವಳಿಗೆ ಗೊತ್ತಿದ್ಕೊಂಡು ಚಿಂಪಕ್ಪುರದಲ್ಲಿ ಹಾಳಾಗಿದ್ದಂತ ಕೋಟೆ ಹಾಂಟೆಡ್ ಆಗಿದೆ, ಆದ್ರೂ ಕೂಡ ಜನ ಅಲ್ಲಿಗೆ ಯಾಕೆ ಹೋಗ್ತಾರೆ?